ಅಂಬೇಡ್ಕರ್ ವಸತಿ ಶಾಲೆ ಚಲ್ದಿಗಾನಳ್ಳಿ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಸುಮಾರು 6ರಿಂದ 10ನೇ ತರಗತಿಯವರೆಗೆ 225 ಮಕ್ಕಳು ಇಲ್ಲಿ ಕಲಿತಾ ಇದ್ದಾರೆ ಈ ಮಕ್ಕಳಿಗೆ ಇವತ್ತು ಮಣಪುರಂ ಫೌಂಡೇಶನ್ ವತಿಯಿಂದ ಒಂದು ಉತ್ತಮ ಗುಣಮಟ್ಟದ ಒಳ್ಳೆ ಕ್ವಾಲಿಟಿ ಇರುವಂತಹ ಬ್ಯಾಗ್ಸ್ ಅನ್ನು ಮಕ್ಕಳಿಗೆ ಎಲ್ಲನೂ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಸೊ ಸಿಎಸ್ಆರ್ ಅಡಿಯಲ್ಲಿ ಈ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇದು ನಮ್ಮ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿಗೂ ಸಹ ಒಂದು ಸುಮಾರು 60,000 ವೆಚ್ಚದಲ್ಲಿ 4 ಗ್ರೀನ್ ಬೋರ್ಡ್ಸ್ ಅನ್ನು ಇದೇ ಮಣಪುರಂ ಫೌಂಡೇಶನ್ ಅವರು ಸಿಎಸ್ಆರ್ ಅಡಿಯಲ್ಲಿ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಸಿಎಸ್ಆರ್ ಅಡಿಯಲ್ಲಿ ಸಿಗುವಂತಹ ಸೌಲಭ್ಯವನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಇನ್ನೂ ಹೆಚ್ಚಿನ ಸಂಖ್ಯೆಯ ಸರ್ಕಾರಿ ಶಾಲೆಗಳಿಗೆ ಇದನ್ನು ವಿಸ್ತರಿಸಬೇಕು ಅಂತ ಕೋರ್ತಾ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ನಾವು ಮಣಪುರಂ ಫೌಂಡೇಶನ್ನ ಮ್ಯಾನೇಜರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ಕಾರಿ ಶಾಲೆಗಳ ಪ್ರಗತಿಗೆ ದಾನಿಗಳನ್ನು ನೀಡುವಂತಹ ಕೊಡುಗೆ ಶಾಲೆಗಳ ಅಭಿವೃದ್ಧಿಗೆ ಪೂರಕವಾಗಿರುತ್ತದೆ ಅದೇ ರೀತಿ ಮಣಪುರಂ ಕಂಪನಿಯವರು ನಮ್ಮ ಶಾಲೆಗೆ ನೀಡಿರುವಂತಹ ಕೊಡುಗೆ ವಿದ್ಯಾರ್ಥಿಗಳಿಗೆ ಅಪಾರವಾದಂತಹ ನೆರವಾಗಲಿದೆ ಮತ್ತು ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಇದು ಉತ್ತಮ ಸಹಕಾರಿಯಾಗಲಿದೆ ಈ ಕೊಡುಗೆ ನೀಡಿದಂತಹ ಕಂಪನಿಯವರಿಗೆ ನಮ್ಮ ವಸತಿ ಶಾಲೆಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಕರ್ಮಣ್ ಅಂತ ಮಣಪ್ರಗತಿ ಜ್ಯುವೆಲರಿಯ ಮಾರ್ಕೆಟಿಂಗ್ ಹೆಡ್ ಇನ್ ಕರ್ನಾಟಕ ಮತ್ತು ಆಂಧ್ರ ರೀಜನ್ ಈ ಮಣಪುರಂ ಅನ್ನೋದು 1949ರಲ್ಲಿ ಒಂದು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ವಲ್ಲಪಾಡು ಎಂಬ ಚಿಕ್ಕ ಗ್ರಾಮದಲ್ಲಿ ಪ್ರಾರಂಭಗೊಂಡು ಇಂದು 5,000ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದೆ ಅದೇ ರೀತಿ 30,000ಕ್ಕೂ ಹೆಚ್ಚಿನ ಸಿಬ್ಬಂದಿ ವರ್ಗದವರು ಇಲ್ಲಿ ಜಾಬ್ ವರ್ಕ್ ಮಾಡ್ತಿದ್ದಾರೆ ಅದೇ ರೀತಿ ಮಣಪ್ರಗತಿ ಜ್ಯುವೆಲರಿ ಅನ್ನೋದು 2010ರಲ್ಲಿ ಪ್ರಾರಂಭಗೊಂಡು ಇಂದು 11 ಶೋರೂಮ್ಗಳನ್ನು ಹೊಂದಿದೆ ಒಂದು ಕರ್ನಾಟಕದಲ್ಲಿ 5 ಶೋರೂಮ್ ಆಂಧ್ರದಲ್ಲಿ 2 ಶೋರೂಮ್ ಮತ್ತು ತೆಲಂಗಾಣದಲ್ಲಿ 1 ಮತ್ತು ಮಹಾರಾಷ್ಟ್ರದಲ್ಲಿ 1 ಕೇರಳದಲ್ಲಿ 2 ಶೋರೂಮ್ ಹೊಂದಿದೆ ಅದೇ ರೀತಿ ಮಣಪ್ರಗತಿ ಜ್ಯುವೆಲರಿ ಸ್ವಂತವಾದ ಫ್ಯಾಕ್ಟ್ರಿಗಳನ್ನು ಸಹ ಹೊಂದಿದೆ ಒಂದು ಬೆಂಗಳೂರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ ಅದೇ ರೀತಿ ಕೋಲ್ಕತ್ತಾದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಮೊದಲನೇ ಹೇಳಬೇಕಾದ್ರೆ ಕೋಲಾರ ಡಿಸ್ಟಿಕ್ಕಲ್ಲಿ ಅರೌಂಡ್ 12 ವರ್ಷದಿಂದ ನಾವು ಮಣಪ್ರಗತಿ ಜ್ಯುವೆಲರಿ ಕೋಲಾರದಲ್ಲಿ ಶಾಖೆಗಳು ಹೊಂದಿದ್ದೀವಿ ಅದೇ ರೀತಿ ಅಭೂತಪೂರ್ವವಾಗಿ ಸಹಕಾರನ ಸಹ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ಜನತೆ ಕಸ್ಟಮರ್ ಬೇಸ್ ನಮಗೆ ಇದು ಸಿ ಎಸ್ ಆರ್ ಆಕ್ಟಿವಿಟೀಸಲ್ಲಿ ಪ್ರತಿ ವರ್ಷ ಅಂದರೆ ಸಿ ಎಸ್ ಆರ್ ರೆಸ್ಪಾನ್ಸಿಬಿಲಿಟೀಸ್ ಅದು ಭಾಗವಾಗಿ ನಾವು ಪ್ರತಿ ವರ್ಷ ನಾವು ಈ ಥರ ಆಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ ಬರೇ ಮಣಪುರಂ ಅನ್ನೋದು ಬರೇ ಬಿಸ್ನೆಸ್ ಪಾರ್ಟ್ ಮಾತ್ರ ಅಲ್ಲ ಸಾಮಾಜಿಕ ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ನಾವು ಒಂದು ಸಹಾಯದ ರೀತಿಯಲ್ಲಿ ಸಿ ಎಸ್ ಆರ್ ಆಕ್ಟಿವಿಸ್ಮನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಕೋಲಾದಲ್ಲಿ ಲಾಸ್ಟ್ ಇಯರ್ ಅರೌಂಡ್ 10 ಪ್ಯೂರಿಫೈ ವಾಟರ್ ಕೊಟ್ಟಿದ್ವಿ ಅದೇ ರೀತಿ 2022-23ರಲ್ಲಿ ನಾವು 225 ಅಂಬೇಡ್ಕರ್ ಶಾಲೆ ಕೊಡ್ತಾಯಿದ್ವಿ ಅದೇ ರೀತಿ 275 ಕೋಲಾರ ಲೋಕಲ್ಲಿ ಕೊಡ್ತಾಯಿದ್ವಿ ಅದೇ ರೀತಿ ಗ್ರೀನ್ ಬೋರ್ಡ್ ಅರೌಂಡ್ 60,000 ವರ್ತ್ ನಾವು ಗ್ರೀನ್ ಬೋರ್ಡ್ ಸಹ ಕೊಟ್ಟಿದ್ವಿ ಚಿಂತಾಮಣಿಯಲ್ಲಿ ಒಂದು ವಾಟರ್ ಪ್ಯೂರಿಫೈ ಕೊಟ್ಟಿದ್ವಿ ಅದೇ ರೀತಿ ಕರ್ನಾಟಕದಲ್ಲಿ ಅರೌಂಡ್ ಬ್ಯಾಂಗ್ಳೂರಲ್ಲಿ 523 ಸ್ಕೂಲ್ ಯೂನಿಫಾರ್ಮ್ಸ್ ಟ್ರ್ಯಾಕ್ ಶೂಟ್ ಕೊಡ್ತಾಯಿದ್ವಿ ಅದೇ ಚಿತ್ರದುರ್ಗದಲ್ಲಿ ಸಹ ನಾವು ಅಂದರೆ ವಾಟರ್ ಪ್ಯೂರಿಫೈ ಕೊಡ್ತಾಯಿದ್ವಿ ಮದನಪಲ್ಲಿ ಆಂಧ್ರದಲ್ಲಿ ವಾಟರ್ ಪ್ಯೂರಿಫೈ ವಾಟರ್ ಪ್ಲಾಂಟ್ ಕೊಡ್ತಾಯಿದ್ವಿ ಅದೇ ರೀತಿ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಸಹ ನಾವು ಮಾಡ್ತಾನೆ ಇರ್ತೀವಿ ಅದೇ ರೀತಿ ನಮ್ಮಲ್ಲಿ ಬರೀ ಎಲ್ಲರೂ ತಿಳ್ಕೊಳ್ಳೋದ್ರ ಹಾಗೆ ಮಣಪುರಂ ಅಂದರೆ ಬರೀ ಬಿಸ್ನೆಸ್ ಪಾರ್ಟ್ ಆಗಿ ನಾವು ನೋಡ್ತಾ ಇಲ್ಲ ಇಸ್ ಎ ಸೋಷಿಯಲ್ ಅವೇರ್ನೆಸ್ ಆಫ್ ಎಂಟೈರ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಎಲ್ಲ ಕಡೆ ಸಹ ನಾವು ಮಾಡ್ತಾ ಇದ್ದೀವಿ ಅರೌಂಡ್ 225 ಬ್ಯಾಗ್ಸನ್ನು ಸರ್ಕ್ಯುಲೇಷನ್ ಮಾಡಿದ್ದೀವಿ ಇವತ್ತು ಮತ್ತು ಈ ಒಂದು ಸಹಕಾರ ಕೊಟ್ಟಂತಹ ಅಂಬೇಡ್ಕರ್ ಶಾಲೆಯ ಮುಖ್ಯಸ್ಥರಂತಹ ಹಾಗೂ ಬಿ ಓ ಆಫೀಸರ್ಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು